प्रमुख सामाजिक जालतानदल्लि जाति विषयवागि बहळष्टु चर्चे नडेयता इदे। लक्ष्मण सवदी आयतु, मत्तोब्ब लिंगायत नायक जगदीश शेट्टर अवरन्न टार्गेट माडलागता इदेया बीजेपियल्लि। ಬಿಜೆಪಿಯಲ್ಲಿ ಲಿಂಗಾಯತ ನಾಯಕರ ಕಡೆಗಣನೆಯನ್ನ ಮಾಡಲಾಗುತ್ತಿದೆ ಅನ್ನೋ ಆರೋಪಗಳು ಕೇಳಿಬರ್ತಾ ಇದೆ। ಪದೇ ಪದೇ ಲಿಂಗಾಯತ ನಾಯಕರನ್ನ ಕಡೆಗಣಿಸಲಾಗ್ತಾ ಇದೆ ಅಂತ ಹೇಳಿ ಆರೋಪಗಳು ಕೇಳಿಬರ್ತಾ ಇದೆ। ಸೋಶಿಯಲ್ ಮೀಡಿಯಾ ಅಂತ ಹೇಳಿದ್ನಲ್ಲ ನಾನು, ಅದರಲ್ಲಿ ಫಸ್ಟ್ ಗೆ ಯಡಿಯೂರಪ್ಪ ಅವರನ್ನ ಟಾರ್ಗೆಟ್ ಮಾಡಿದ್ರು, ರಾಜೀನಾಮೆ ಕೊಡಿಸಿದ್ರು ಪ್ರಬಲ ಲಿಂಗಾಯತ ನಾಯಕ, ಮತ್ತೆ ಲಕ್ಷ್ಮಣ ಸವದಿ ಅವರಿಗೆ ಟಿಕೆಟ್ ಕೊಡಲಿಲ್ಲ ಅನ್ನೋ ಆರೋಪ, ಅವರು ಕೂಡ ಲಿಂಗಾಯತ ಸಮುದಾಯದ ನಾಯಕ ಅಂತ ಹೇಳಿ ಕಡೆಗಣನೆ ಮಾಡಿದ್ರು ಅಂತ। ಈಗ ಜಗದೀಶ್ ಶೆಟ್ಟರ್ ಅವರನ್ನು ಕೂಡ ಈ ಲಿಂಗಾಯತ ಸಮುದಾಯಕ್ಕೆ ಸೇರಿದ ನಾಯಕ ಅನ್ನೋ ಕಾರಣಕ್ಕೆ ಅವರನ್ನ ಸೈಡ್ಲೈನ್ ಮಾಡಲಾಗಿದೆ। ಈಗ ನೋಡಿ, ಸುರೇಶ್ ಕುಮಾರ್ ಅವರು ಸರ್ವೆ ಆಧಾರದಲ್ಲಿ ನೋಡಿದ್ರೆ ಅವರಿಗೆ ಹಿನ್ನಡೆ ಆಗುವಂತ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾಯಿತು। ಅವರು ಕೂಡ ತಮಗೆ ಟಿಕೆಟ್ ಮಿಸ್ ಆಗುತ್ತೆ ಅಂತ ಹೇಳಿ ಕಾಲಿಗೆ ಚಕ್ರ ಕಟ್ಕೊಂಡು ತಿರುಗ್ತಾ ಇದ್ರು, ಎಲ್ಲಾ ನಾಯಕರನ್ನ ಭೇಟಿ ಮಾಡ್ತಾ ಇದ್ರು। ಆದ್ರೆ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಬಿಜೆಪಿ ಟಿಕೆಟ್ ಕೊಟ್ಟಿದೆ ಅಂತ ಹೇಳಿ ಲಿಂಗಾಯತರೆ ಬುದ್ಧಿ ಕಲಿಯಿರಿ ಅಂತ ಹೇಳಿ ಸೋಶಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ಆರಂಭ ಆಗಿದೆ। ಇನ್ನು ಕಾಂಗ್ರೆಸ್ ಸುಮ್ಮನೆ ಇರುತ್ತಾ? ಇದನ್ನೇ ಈಗ ಅಸ್ತ್ರವನ್ನ ಮಾಡ್ಕೊಳ್ಳೋದಕ್ಕೆ, ಅದರಲ್ಲೂ ಈ ಲಿಂಗಾಯತ ವಿರೋಧಿ ಪಟ್ಟದಿಂದ ಮುಕ್ತಿಗೊಳ್ಳಬೇಕು ಅಂತ ಹೇಳಿ ಕಾಂಗ್ರೆಸ್ ಪ್ರಯತ್ನಗಳನ್ನ ಪಡ್ತಾ ಇದೆ। ಅದಕ್ಕೋಸ್ಕರನೇ ಜಗದೀಶ್ ಶೆಟ್ಟರ್ ಅವರಿಗೆ ಗಾಳವನ್ನ ಹಾಕ್ತಾ ಇರೋದು। ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶಿವರಾಮಸುಂಡಿ। ಶಿವರಾಮಸುಂಡಿ, ಈಗ ಶಿರಸಿ ಕಡೆಗೆ ಜಗದೀಶ್ ಶೆಟ್ಟರ್ ಹೊರಟಿದ್ದಾರೆ, ಅವರ ಆಪ್ತರು ಬೆಂಬಲಿಗರು ಈ ಬಗ್ಗೆ ಏನು ಮಾತನ್ನ ಹೇಳ್ತಾ ಇದ್ದಾರೆ ಅಂದ್ರೆ ಅವರ ಮುಂದಿನ ನಡೆ ಬಗ್ಗೆ, ಅದರ ಜೊತೆಯಲ್ಲಿ ಈಗ ಲಿಂಗಾಯತ ವಿರೋಧಿ ಅಸ್ತ್ರವನ್ನ ಬಿಜೆಪಿ ಮಾಡ್ತಾ ಇದೆ ನೋಡಿ ಅಂತ ಹೇಳಿ ಕಾಂಗ್ರೆಸ್ ಅವರು ಅದನ್ನ ಯಾವ ತರ ಯುಟಿಲೈಸ್ ಮಾಡ್ಕೊಳ್ಳೋಕೆ ಹೊರಟಿದ್ದಾರೆ। ಶರ್ಮಿತಾ, ಮುಖ್ಯವಾಗಿ ಏನಂದ್ರೆ, ಏನು ಜಗದೀಶ್ ಶೆಟ್ಟರ್ ರಾಜೀನಾಮೆ ನಿರ್ಧಾರದ ನಂತರ ಖಂಡಿತವಾಗಿಯೂ ಒಂದು ದೊಡ್ಡ ಅಸ್ತ್ರ ಸಿಕ್ಕಿದೆ ಅಂತ ಹೇಳ್ಬೋದು ಕಾಂಗ್ರೆಸ್ಗೆ। ಮುಖ್ಯವಾಗಿ ಏನಂದ್ರೆ, ಲಿಂಗಾಯತ ವಿರೋಧಿ ನೀತಿಯನ್ನು ಬಿಜೆಪಿ ಅನುಸರಿಸ್ತಾ ಇದೆ ಅನ್ನೋದನ್ನು ಒಂದು ಟ್ರಂಪ್ ಕಾರ್ಡ್ ಆಗಿ ಬಳಸ್ಕೊಳ್ಳಿಕ್ಕೆ ಕಾಂಗ್ರೆಸ್ ಮುಂದಾಗಿದೆ। ಯಾಕಂದ್ರೆ ಈ ಹಿಂದೆ ಏನು ವೀರೇಂದ್ರ ಪಾಟೀಲ್ ಸಿಎಂ ಇದ್ದಂಥ ಸಂದರ್ಭದಲ್ಲಿ ಅವರನ್ನ ಏಕಾಏಕಿ ಕೆಳಗಿಳಿಸಿದ್ರಿಂದಾಗಿ ಕಾಂಗ್ರೆಸ್ ಲಿಂಗಾಯತ ವಿರೋಧಿ ಪಟ್ಟ ಕಟ್ಕೊಂಡಿತ್ತು, ಅದರಿಂದ ಹೊರಬರಲಿಕ್ಕೆ ಇಷ್ಟು ವರ್ಷಗಳಾದ್ರೂ ಸಹ ಆಗಿಲ್ಲ। ಹಾಗಾಗಿ ಎಲ್ಲ ಒಂದು ಕಡೆ ಈಗೇನು ಬಿಜೆಪಿಯಲ್ಲಿ ನಡೀತಿರುವಂತಹ ಬೆಳವಣಿಗೆಗಳು, ಯಡಿಯೂರಪ್ಪ ಅವ್ರನ್ನ ಕಡೆಗಣನೆ ಇರಬಹುದು, ಲಕ್ಷ್ಮಣ ಸವದಿ ರಾಜೀನಾಮೆ ಇರಬಹುದು, ಮತ್ತು ಜಗದೀಶ್ ಶೆಟ್ಟರ್ ಅವ್ರಿಗೆ ಟಿಕೆಟ್ ವಂಚನೆ ಇರಬಹುದು, ಮತ್ತು ಹಲವಾರು ನಾಯಕರು ಸಿಗ್ತಾರೆ। ಹೀಗೆ ಲಿಂಗಾಯತ ಲೀಡರ್ಸ್ ಒಂದಷ್ಟು ಟಿಕೆಟ್ ವಂಚಿತರನ್ನ ಪಟ್ಟಿ ಮಾಡ್ಕೊಂತ ಹೋದ್ರೆ ಹಲವಾರು ನಾಯಕರು ಸಿಗ್ತಾರೆ ಲಿಂಗಾಯತ ನಾಯಕರು। ಹೀಗಾಗಿ ಅವರೆಲ್ಲರನ್ನೂ ಒಂದು ಏನು ಒಟ್ಟುಗೂಡಿಸಿಕೊಂಡು ಬಿಜೆಪಿ ಲಿಂಗಾಯತ ವಿರೋಧಿ ಅನ್ನೋದನ್ನ ಬಿಂಬಿಸ್ಲಿಕ್ಕೆ ಕಾಂಗ್ರೆಸ್ ಹೊರಟಿದೆ। ಮತ್ತು ಅಲ್ದೇನ ಅಷ್ಟೇ ಅಲ್ಲ, ಯಾರ್ಯಾರು ರೆಬಲ್ ಆಗಿದ್ದಾರೆ ಅವರೆಲ್ಲರೂ ಸಹ ಕಾಂಗ್ರೆಸ್ ಸೇರ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದೆ। ಈ ನಿಟ್ಟಿನಲ್ಲಿ ಒಂದಷ್ಟು ಸಕ್ಸಸ್ ಸಹ ಆಗಿದೆ, ಈಗಾಗಲೇ ಲಕ್ಷ್ಮಣ ಸವದಿ ಕಾಂಗ್ರೆಸ್ ಜಾಯಿನ್ ಆದ್ರು, ಜೊತೆಗೆ ಜಗದೀಶ್ ಶೆಟ್ಟರ್ ಅವರು ಸಹ ರಾಜೀನಾಮೆ ಕೊಟ್ಟ ನಂತರ ಕಾಂಗ್ರೆಸ್ ಹತ್ತ ಮುಖ ಮಾಡ್ತಾರ ಅನ್ನೋದು ದಟ್ಟ ವದಂತಿ ಇದೆ। ಹೀಗಾಗಿ ಅವ್ರ ಜೊತೆಗೆ ಅವ್ರ ಬೆಂಬಲಿಗರು ಸಹ ಕಾಂಗ್ರೆಸ್ಗೆ ಹೋಗುವಂತ ಸಾಧ್ಯತೆಗಳಿದಾವೆ। ಹೀಗಾಗಿ ಎಲ್ಲ ಒಂದ್ ಕಡೆ ಏನು ಬಿಜೆಪಿ ಏನು ಟಿಕೆಟ್ ತಪ್ಪಿಸೋ ಮೂಲಕ ಏನು ಸೀನಿಯರ್ಸ್ ಬೇರೆ ಬೇರೆ ಏನೇನೋ ಮಾನದಂಡಗಳು ಅನುಸರಿಸ್ತಾ ಇತ್ತು, ಅದನ್ನೇ ಒಂದು ಅಸ್ತ್ರವಾಗಿ ಬಳಸ್ಕೊಂಡು ಲಿಂಗಾಯತ ವಿರೋಧಿ ಬಿಜೆಪಿ ಅನ್ನೋದನ್ನ ಬಿಂಬಿಸ್ಲಿಕ್ಕೆ ಕಾಂಗ್ರೆಸ್ ಹೊರಟಿದೆ। ಒಟ್ಟಾರೆ ಅದನ್ನ ಅದ್ರಲ್ಲಿ ಏನಾದ್ರೂ ಸಕ್ಸಸ್ ಆದ್ರೆ ಖಂಡಿತವಾಗಿಯೂ ನಾವು ಅಧಿಕಾರಕ್ಕೆ ಬರಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೆ ಶರ್ಮಿತಾ। ಫೈನ್, ಥ್ಯಾಂಕ್ ಯು ಶಿವರಾಮ ಸುನಿತಾ ಇನ್ಫಾರ್ಮೇಶನ್ಗೆ।